Hi friends, welcome to Santosh Solutions YouTube channel. Nanu nimma Santosh Kumar S. Ivattina video dalli naavu Karnataka Vasati Shikshana Samsthegala Sanghada Adhina Vasati Shalegalalli 2021 Shaikshanika Salina 7 8 mattu 9ne taragatigala kali ulida sthanagalanna bharti maaduva bagge arjiyanna horadisirtare. Arjiyanna yav riti tumbabeku, aa shalegala pattiyanna yav riti padkobeku antakanta maahitiyanna ee video dalli helta hogtini. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಮೊದಲಿಗೆ ವೀಕ್ಷಿಸ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಗನ್ನು ಸೆಲೆಕ್ಟ್ ಮಾಡಿ ಸೊ ದಟ್ ನೀವು ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಮೊದಲಿಗೆ ಪಡಿಬೋದಾಗಿರ್ತದೆ. ಅದೇ ರೀತಿಯಾಗಿ ನೀವು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಸಹ ಜಾಯ್ನ್ ಆಗ್ಬೋದು. ಅವುಗಳ ಲಿಂಕನ್ನು ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ತಡ ಮಾಡದೆ ನಾವೀಗ ಮುಖ್ಯವಾದ ವಿಷಯದ ಕಡೆಗೆ ಹೋಗೋಣ. ಮೊದಲಿಗೆ ನಾವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸೊ ಅಲ್ಲಿ ನಾವು KREIS ಅಂತ ಹೊಡೆದ್ರೆ KREIS ಅಂತ ಹೊಡೆದಾಗ ನಮಗೆ ಕೆಳಗಡೆ ಒಂದು ಲಿಂಕನ್ನು ಕಾಣ್ತದೆ. ಸೊ ಅದನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಒಂದು ಹೈಪರ್ ಲಿಂಕ್ ಇಲ್ಲಿ ಮೂವ್ ಆಗ್ತಾ ಇರೋದನ್ನು ನೀವು ಕಾಣ್ಬೋದು. ವಸತಿ ಶಾಲೆಗಳ 7ನೇ 8ನೇ ಹಾಗೂ 9ನೇ ತರಗತಿಗಳಲ್ಲಿ ಖಾಲಿ ಉಳಿದ ಸ್ಥಾನಗಳಿಗೆ ಭರ್ತಿ ಮಾಡುವ ಸಂಬಂಧ ಪ್ರವೇಶ ಅರ್ಜಿ ಅಂತಕ್ಕಂಥ ಒಂದು ಹೈಪರ್ ಲಿಂಕ್ ಮೂವ್ ಆಗೋದನ್ನು ನಾವು ಕಾಣ್ಬೋದಾಗಿದೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಜಿ ಫಾರ್ಮ್ ನಮಗೆ ಕಾಣಿಸುತ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಇಂದಿರಾ ಗಾಂಧಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ 7ನೇ 8ನೇ ಹಾಗೂ 9ನೇ ತರಗತಿಗಳಲ್ಲಿ ಖಾಲಿ ಉಳಿದ ಸ್ಥಾನಗಳಿಗೆ ಭರ್ತಿ ಮಾಡುವ ಸಂಬಂಧ ಪ್ರವೇಶ ಅರ್ಜಿ ಅಂತಕ್ಕಂಥದ್ದು ನಮಗೆ ಮೇಲೆ ಕಾಣಿಸ್ತದೆ. ಸೊ ಈ ಒಂದು ಪ್ರವೇಶಕ್ಕೆ 7ನೇ 8ನೇ ಹಾಗೂ 9ನೇ ತರಗತಿಗಳಲ್ಲಿ ಅಧ್ಯಯನ ಮಾಡಲಿಕ್ಕೆ ಸೊ ಇಲ್ಲಿ ಖಾಲಿ ಉಳಿದಂತಹ ಸ್ಥಾನಗಳಿಗೆ ಇವರೊಂದು ಪ್ರವೇಶ ಅರ್ಜಿಯನ್ನು ಹೊರಡಿಸಿರ್ತಾರೆ. ಸೊ ಇದು ಒಂದು ಪ್ರವೇಶ ಅರ್ಜಿಯ PDF ಫೈಲ್ ಆಗಿರ್ತದೆ. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ಯಾವುದಾದ್ರೂ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆತನ ಭಾವಚಿತ್ರ ಮತ್ತು ಆತನ ಸಂಪೂರ್ಣ ವಿವರಗಳನ್ನು ಈ ಒಂದು ಅರ್ಜಿ ಫಾರಂನಲ್ಲಿ ಸಲ್ಲಿಸಿ ಕೆಳಗಡೆ ಸೈನ್ ಮಾಡಿ ಪೋಷಕರ ಸಹಿ ಆಗಿರಬೇಕು, ಅಭ್ಯರ್ಥಿಯ ಸಹಿ ಆಗಿರಬೇಕು. ಸೊ ಇದನ್ನು ಕೊಡಬೇಕಾಗ್ತದೆ ಸೈನ್ ಮಾಡಿ. ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ, ವಿಶೇಷ ಸೂಚನೆ. ಅಭ್ಯರ್ಥಿಯ ಕುಟುಂಬದ ಆದಾಯದ ಮಿತಿ ವಿವರ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1, ಇವ್ರದ್ದು ಆದಾಯ 250,000 ಮೀರಿರಬಾರ್ದು. ಅದೇ ರೀತಿಯಾಗಿ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಎ, ಥರ್ಡ್ ಬಿ ಇದು 100,000 ಮೀರಿರಬಾರ್ದು ಅಂತಕ್ಕಂಥ ಒಂದು ವಿಶೇಷ ಮಾಹಿತಿಯನ್ನು ಕೊಟ್ಟಿರ್ತಾರೆ. ತದನಂತರ ನೀವು ಪ್ರವೇಶ ಬಯಸುವ ಜಿಲ್ಲೆ ಅಂತ ಬರೆದ್ಬಿಟ್ಟು ಪ್ರವೇಶ ಬಯಸುವ ಜಿಲ್ಲೆಯಲ್ಲಿರ್ತಕ್ಕಂಥ ವಸತಿ ಶಾಲೆಗಳನ್ನು ಆದ್ಯತೆಯ ಅನುಸಾರವಾಗಿ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ 25 ಆದ್ಯತೆಗಳಿಗೆ ಅವಕಾಶ ಕೊಟ್ಟಿರ್ತಾರೆ. ಸೊ ನೀವು ಎಷ್ಟು ಶಾಲೆಗಳಿಗೆ ವಿಲಿಂಗ್ ಇರುತ್ತೋ ಸೊ ಅಷ್ಟು ಶಾಲೆಗಳ ಮಾಹಿತಿಯನ್ನು ನೀವು ಹಾಕಬೇಕಾಗ್ತದೆ. ಸೊ ಈ ಒಂದು ಶಾಲೆಗಳ ವಿಳಾಸವನ್ನು ಅಥವಾ ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಪ್ರವೇಶ ಬಯಸುವ ಜಿಲ್ಲೆ, ಯಾವ ಜಿಲ್ಲೆಗೆ ನೀವು ಪ್ರವೇಶ ಬಯಸ್ತೀರೋ ಅದನ್ನು ಬರಿಬೇಕಾಗ್ತದೆ. ನಂತರ ಶಾಲೆಯ ಕೋಡು ಮತ್ತು ವಸತಿ ಶಾಲೆಯ ಹೆಸರು, ಈ ಎಲ್ಲ ಶಾಲೆಗಳ ವಿವರಗಳನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ಇದು ಒಂದು 7ನೇ 8ನೇ ಹಾಗೂ 9ನೇ ತರಗತಿಗಳಲ್ಲಿ ಖಾಲಿ ಉಳಿದ ಸ್ಥಾನಗಳಿಗೆ ಭರ್ತಿ ಮಾಡುವ ಸಂಬಂಧ ಪ್ರವೇಶ ಅರ್ಜಿಯಾಗಿರ್ತದೆ. ಓಕೆ, ಸೊ ಇದು ನೀವು ಇದನ್ನು ತುಂಬಿ ಎಲ್ಲ ಕೊಟ್ಟಾದಮೇಲೆ ನಿಮಗೊಂದು ಸ್ವೀಕೃತಿ ಪತ್ರ ಕೊಡ್ತಾರೆ. ಸೊ ಇದು ಸ್ವೀಕೃತಿ ಪತ್ರ ಆಗಿರುತ್ತೆ, ಇದನ್ನು ನಿಮಗೆ ಹರಿದು ಅವರು ವಾಪಸ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾದರೆ ನಾವು ಇವುಗಳಿಗೆ ಸಂಬಂಧಪಟ್ಟು ಈ ಅರ್ಜಿಗೆ ಸಂಬಂಧಪಟ್ಟಂಥ ವಿಶೇಷವಾಗಿರ್ತಕ್ಕಂಥ ದಿನಾಂಕಗಳನ್ನು ಮೊದಲಿಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 23/11/2020 ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ 1/12/2022, ಅಂದರೆ ಡಿಸೆಂಬರ್ 2020 ಆಗಿರುತ್ತೆ. ಸೊ ಮೊದಲ ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ 4/12/2020 ಆಗಿರ್ತದೆ. ಮೊದಲನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ದಿನಾಂಕ 7/12/2020 ಆಗಿರುತ್ತೆ. ಸೊ ಎರಡನೇ ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ, ಅಂದರೆ ಸೆಕೆಂಡ್ ಲಿಸ್ಟ್ ಅಂತ ಏನು ಕರಿತೀವಲ್ಲ, ಸೊ ಅದು ನಮಗೆ 9/12/2020 ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಸೊ ಎರಡನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆಯನ್ನು 11/12/2020, ಸೊ ಅದರೊಳಗಡೆ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಥರ್ಡ್ ಲಿಸ್ಟನ್ನು ಸಹ ಬಿಡ್ತಾ ಹೋಗ್ತಾರೆ ಇವರು. ಸೊ 15ನೇ 15 ಡಿಸೆಂಬರ್ 2020 ಥರ್ಡ್ ಲಿಸ್ಟ್ ಔಟ್ ಆಗುತ್ತೆ.
ಮೂರನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ದಿನಾಂಕ 19/12/2020 ಆಗಿರುತ್ತೆ. ಸೊ ಇಷ್ಟು ಒಂದು ಮುಖ್ಯವಾದ ದಿನಾಂಕಗಳಾಗಿರುತ್ತದೆ. ಸೊ ಈ ಒಂದು ಅರ್ಜಿಯನ್ನು ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಕೂಡ ಸಲ್ಲಿಸಬಹುದಾಗಿರ್ತದೆ. ಆನ್ಲೈನ್ಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಯಾವುದೇ ಪೋರ್ಟಲ್ ಇರೋದಿಲ್ಲ. ಸೊ ಇದು ಮಾಹಿತಿಯನ್ನು ತುಂಬಿ ಅವರು ಕೆಲವು ಸಮನ್ವಯಾಧಿಕಾರಿಗಳ ಮೇಲ್ ಅಡ್ರೆಸ್ ಕೊಟ್ಟಿರ್ತಾರೆ. ಸೊ ಅವುಗಳಿಗೆ ನಾವು ಕಳಿಸ್ಬೇಕಾಗ್ತದೆ. ಸೊ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ನೀಡಿರುವ ಅರ್ಜಿಯ ನಮೂನೆಯಲ್ಲಿ ಅರ್ಜಿಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ಸ್ವೀಕರಿಸಿಕೊಂಡು ವಿದ್ಯಾರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ಖುದ್ದಾಗಿ ವಸತಿ ಶಾಲೆಗೆ ಸಲ್ಲಿಸುವುದು ಅಥವಾ ಆನ್ಲೈನ್ ಮೂಲಕ ಅಂದರೆ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಸಮನ್ವಯಾಧಿಕಾರಿಗಳ ಇಮೇಲ್ ಐಡಿಗೆ. ಸೊ ಯಾವುದೇ ನಾನು ಆವಾಗಲೇ ಹೇಳಿದಾಗೆ ವ್ಯವಸ್ಥಿತವಾದ ಪೋರ್ಟಲ್ ಇರೋದಿಲ್ಲ. ಸೊ ಸಂಬಂಧಿಸಿದ ಜಿಲ್ಲೆಯ ಜಿಲ್ಲಾ ಸಮನ್ವಯಾಧಿಕಾರಿಗಳ ಇಮೇಲ್ ಐಡಿಗೆ PDFನಲ್ಲಿ ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು JPG ಫಾರ್ಮೆಟ್ನಲ್ಲಿ ಸ್ಕ್ಯಾನ್ ಮಾಡಿ ನಿಗದಿತ ಇಮೇಲ್ ಐಡಿಗೆ ಸಲ್ಲಿಸುವಂತೆ ಕ್ರಮವಹಿಸುವುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ವಿಧಾನದಲ್ಲೂ ಕೂಡ ಈ ಒಂದು ಅರ್ಜಿಗಳನ್ನು ತುಂಬಿರ್ತಕ್ಕಂಥ ಅರ್ಜಿಗಳನ್ನು ನಾವು ಸಲ್ಲಿಸಬಹುದಾಗಿರ್ತದೆ. ಸೊ ಇದು ಬೆಟರ್ ಏನಂದರೆ ಖುದ್ದಾಗಿ ನೀವೇ ಯಾವುದಾದ್ರೂ ಒಂದು ವಸತಿ ಶಾಲೆಗೆ ಹೋಗಿ ಸಲ್ಲಿಸ್ಬೋದಾಗಿರ್ತದೆ. ಸಲ್ಲಿಸಿದ ನಂತರ ಸ್ವೀಕೃತಿ ಪತ್ರವನ್ನು ಪಡ್ಕೊಳ್ಬೋದಾಗಿರ್ತದೆ. ಸೊ ನಾನು ಮೊದಲೇ ಹೇಳಿದಾಗೆ ಈ ಒಂದು ಪ್ರವೇಶ ಬಯಸುವ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಲೆಗಳನ್ನು ನಾವು ಹೇಗೆ ಕಂಡುಕೊಳ್ಳೋದು ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಇಲ್ಲೊಂದು ಹೋಮ್ ಪೇಜ್ ನಿಮಗೆ ಕಾಣಿಸ್ತಾ ಇದೆ. ಹೋಮ್ ಪೇಜ್ನಲ್ಲಿ ಶಾಲಾ ಸಂಕೀರ್ಣಗಳು ಅಂತಕ್ಕಂಥ ಒಂದು ಹೈಪರ್ ಲಿಂಕ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ ಕ್ಷಣ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಕಾಣ್ಬೋದು ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಒಂದಿದೆ. ಸೊ ನಾವಿಲ್ಲಿ ಉದಾಹರಣೆಗೆ ಬಳ್ಳಾರಿ ತೊಗೋಣ. ತೊಗೊಂಬಿಟ್ಟು ಸೆಲೆಕ್ಟನ್ನು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ಸೊ ಕೂಡ್ಲಿಗೆ ತೊಗೊಳ್ತೀನಿ. ಸಬ್ಮಿಟ್ ಅಂತ ಕೊಟ್ಟ ಕ್ಷಣ ನಮಗೆ ಕೂಡ್ಲಿಗೆಲ್ಲಿರ್ತಕ್ಕಂತಹ ಒಂದು ಶಾಲೆಗಳ ಲಿಸ್ಟ್ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಕಾನವಸಳ್ಳಿ, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಸ್ ಸ್ಕೂಲ್, ಗುಡೇಕೋಟೆ, ಕೊಟ್ಟೂರು, ಕಂದಗಲ್ಲು ಈ ರೀತಿಯಾಗಿರ್ತಕ್ಕಂಥ ಕೂಡ್ಲಿಗೆಯಲ್ಲಿರ್ತಕ್ಕಂಥ ವಸತಿ ಶಾಲೆಗಳ ಒಂದು ಮಾಹಿತಿ ನಮಗೆ ಸಿಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸೊ ಬೇರೆ ಬೇರೆ ಒಂದು ತಾಲೂಕುಗಳನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನೀವು ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ವಸತಿ ಶಾಲೆಗಳ ಲಿಸ್ಟನ್ನು ಪಡ್ಕೋಬೋದಾಗಿರ್ತದೆ. ಮೊದಲೇ ಹೇಳಿದಾಗೆ ಅರ್ಜಿಯಲ್ಲಿ 25 ಆದ್ಯತೆಗಳಿಗೆ ಸಹಾಯವಾಗಲಿಕ್ಕೆ ಫಾರ್ಮೆಟನ್ನು ಕೊಟ್ಟಿರ್ತಾರೆ. ಸೊ ನೀವು ತುಂಬೋದಾಗಿರುತ್ತೆ. ಮುಂದುವರೆದು ನಾನು ಮೊದಲೇ ಹೇಳಿದಾಗೆ ಜಿಲ್ಲಾ ಸಮನ್ವಯಾಧಿಕಾರಿಗಳ ಇಮೇಲ್ ಐಡಿಗೆ, ಸೊ ಅದನ್ನು ನೀವು JPG ಫಾರ್ಮೆಟಲ್ಲಿ ಫೋಟೋ ತೆಗೆದು PDFನ್ನು ಅಪ್ಲೋಡ್ ಮಾಡಬೇಕಂತ ಹೇಳಿದ್ದೆ. ಸೊ ಅವುಗಳ ಲಿಸ್ಟನ್ನು ಸಹ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಸ್ಟನ್ನು ಸಹ ನಾನು ನಮ್ಮನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವುಗಳ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಸೊ ಅವನ್ನು ನೀವು ನೋಡ್ಬೋದಾಗಿರ್ತದೆ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಸಹ ನಾನು ಕೊಟ್ಟಿರ್ತೀನಿ. ಮತ್ತು ಈ ಒಂದು ಅರ್ಜಿಯ PDF ಫಾರ್ಮೆಟನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೀವು ನೋಡ್ಬೋದಾಗಿರುತ್ತೆ. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲನ್ನು ಸೆಲೆಕ್ಟ್ ಮಾಡಿ. ಸೊ ದಟ್ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಪಡಿಬೋದಾಗಿರ್ತದೆ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳು ಅಥವಾ ಅಭಿಪ್ರಾಯಗಳು ಅಥವಾ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ನೀವು ತಿಳಿಸ್ಬೋದಾಗಿರ್ತದೆ. ಆ ಕಾಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್.